ಅರವತ್ತು ಕೋಟಿ ಆಗುತ್ತೆ, ಕೋಟ್ಪೂರ್ತಿ ಆಗುತ್ತೆ. ಪರಿಹಾರವನ್ನ ಕೇಳಿರ್ತಕ್ಕಂತ ಮುಖ್ಯಮಂತ್ರಿಗಳು ಈ ದೇಶದಲ್ಲಿ ಯಾರು ಇದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಸಾವಿರಾರು ಕೋಟಿ ಬೆಲೆ ಬಾಳುವಂತ ಆಸ್ತಿಯನ್ನ ಪರಭಾರೆ ಮಾಡಿ ಮಣ್ಣಿಗೋಸ್ಕರ. ಕೆಲವು ಜನ ತಾವು ಮಾತ್ರ ಬುದ್ಧಿವಂತರು, ಉಳಿದವರೆಲ್ಲ ಮೂಢಾತ್ಮರು ಅನ್ಕೊಂಡಿರ್ತಾರೆ. ಯಾಕೋ ನಮ್ಮ ಸಿಎಂ ಸಿದ್ದರಾಮಯ್ಯರು ಹಾಗೆ ಏನು ಅನ್ಸೋಕೆ ಶುರುವಾಗಿದೆ. ಇದಕ್ಕೆ ಕಾರಣ ಮೂಡಾದ ಮಾಯಾಜಾಲ ಮೂಢಾತ್ಮರುಗಳಿಗೆ ಗೊತ್ತಾಗೋದಿಲ್ಲ ಅನ್ಕೊಂಡಿದ್ರೋ ಏನೋ ಬುದ್ಧಿವಂತ ಸಿದ್ದರಾಮಯ್ಯನವರು. ಆದ್ರೆ ಅದ್ ಹೆಂಗೋ ಜನ ಎಲ್ಲ ಸಡನ್ ಆಗಿ ಎಚ್ಚೆತ್ಕೊಂಡು ಅವರನ್ನೇ ಪ್ರಶ್ನೆ ಮಾಡೋ ಸಂದರ್ಭ ಬಂದ್ಬಿಟ್ಟಿದೆ. ಎಷ್ಟು ಮಟ್ಟಿಗೆ ಅಂದ್ರೆ ಇದರಿಂದ ಅವರ ಕುರ್ಚಿಗೆ ಕಂಟಕ ಬಂದರೂ ಆಶ್ಚರ್ಯ ಇಲ್ಲ. ವಿಷಯ ಏನಂದ್ರೆ ಮೂಡಾ ತಗೊಂಡಿದ್ದು ತಮ್ಮ ಜಮೀನನ್ನೇ, ಅದಕ್ಕೆ ತಮಗ್ ಸಿಕ್ಕಿರೋ ಪರಿಹಾರ ರೂಪದ ಸೈಟ್ಗಳು ನ್ಯಾಯವಾಗಿ ಸಿಕ್ಕಿರುವಂಥದ್ದು. ಬೇಕಿದ್ರೆ 62 ಕೋಟಿ ರೂಪಾಯಿ ಕೊಟ್ಟು ಸೈಟ್ ವಾಪಸ್ ತಗೊಳ್ಳಿ ಅಂತೆಲ್ಲ ಅದೇನೇ ಸಮಜಾಯಿಷಿ ಕೊಟ್ಟರು, ತಾವು ಹಿಂದುಳಿದ ವರ್ಗದವರಾದ್ರಿಂದ ಎಲ್ಲರೂ ತಮ್ಮ ಮೇಲೆ ಮುಗಿಬಿದ್ದು ಷಡ್ಯಂತ್ರ ಮಾಡ್ತಿದ್ದಾರಷ್ಟೇ ಅಂತ ಅದೇನೇ ಜಾತಿ ಅಸ್ತ್ರ ಉಪಯೋಗಿಸಿದ್ರು, ಯಾಕೋ ಸಿದ್ದರಾಮಯ್ಯನವರನ್ನ ಮೂಢಭೂತ ಬಿಡೋ ಹಾಗೆ ಕಾಣ್ತಾ ಇಲ್ಲ. ದಿ ರೀಸನ್ ಈಸ್, ಕಳೆದ 3 ಚುನಾವಣೆಗಳಲ್ಲೂ ಸಿದ್ದರಾಮಯ್ಯನವರು ತಮ್ಮ ಎಲೆಕ್ಷನ್ ಅಫಿಡವಿಟ್ನಲ್ಲಿ ಈ ಜಮೀನಿನ ಬಗ್ಗೆ ಮಾಹಿತಿಯೇ ಕೊಟ್ಟಿಲ್ಲ ಅನ್ನೋದು. ನಮ್ಮ ಜಮೀನಿಗೆ ನಮಗೆ ಪರಿಹಾರ ಕೊಟ್ಟಿದ್ದಾರೆ ಏನೀಗ ಅಂತ ಅವರು ಗುಡುಗಿದ್ದೇ ಈಗ ಅವರಿಗೆ ಬೆಂಕಿಯಿಂದ ಬಾಣಲಿಗೆ ಬಿದ್ದಂತಹ ಪರಿಸ್ಥಿತಿ ತಂದಿಟ್ಟಿದೆ. ಮೊದಲಿಗೆ ಬಂದಿದ್ದು ಸಿದ್ದರಾಮಯ್ಯ ಅವರ ಪತ್ನಿಯ ಹೆಸರಿನಲ್ಲಿದ್ದ 3.16 ಎಕರೆ ಜಮೀನಿಗೆ ಬದಲಾಗಿ ಮೂಡಾದವರು 14 ಫುಲ್ ದುಬಾರಿ ಸೈಟ್ಗಳನ್ನ ಮುಗುಮ್ಮಾಗಿ ಕೊಟ್ಟಿದ್ದಾರೆ ಅನ್ನೋ ಸ್ಫೋಟಕ ಸುದ್ದಿ. ಆಮೇಲೆ ಅದನ್ನ ಸಿದ್ದರಾಮಯ್ಯನವರು ಮತ್ತು ಅವರ ಸಪೋರ್ಟರ್ಗಳು ಹೆಂಗೆಲ್ಲ ಡಿಫೈನ್ ಮಾಡ್ಕೊಳ್ತಾ ಹೋದ್ರು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಗೊತ್ತಿಲ್ಲದೆ ಇರೋದೇನಂದ್ರೆ ಈಗ ತಮ್ಮ ಜಮೀನು ತಮ್ಮ ಪರಿಹಾರ ಅಂತೆಲ್ಲ ಹೇಳ್ತಿದ್ದಾರಲ್ಲ ಸಿದ್ದರಾಮಯ್ಯನವರು, ಆ ಜಮೀನಿನ ಬಗ್ಗೆ 2013, 2018, 2023 ವಿಧಾನಸಭಾ ಎಲೆಕ್ಷನ್ಗಳ ಟೈಮಲ್ಲಿ ಫುಲ್ ಕನ್ಫ್ಯೂಸಿಂಗ್ ಅಫಿಡವಿಟ್ ಸಲ್ಲಿಸಿದ್ದಾರೆ ಅನ್ನೋದು. ಆಯೋಗದ ಕಣ್ಣಿಗೆ ಮಣ್ಣೆರೆಚಿದ್ರ ಸಿದ್ದರಾಮಯ್ಯ, ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿ ನೀಡಿದ್ರ ಸಿಎಂ. ಸಿದ್ದರಾಮಯ್ಯ ಅವರ ಭಾವ ಮಲ್ಲಿಕಾರ್ಜುನ 2004-05 ಸಮಯದಲ್ಲಿ 3.16 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ರಂತೆ. 2010 ಸಮಯದಲ್ಲಿ ಅದನ್ನ ತಮ್ಮ ಸಹೋದರಿ ಅಂದ್ರೆ ಸಿಎಂ ಪತ್ನಿ ಬಿಎಂ ಪಾರ್ವತಿ ಅವರಿಗೆ ಅರಿಶಿನ ಕುಂಕುಮ ಅಂತ ಉಡುಗೊರೆಯಾಗಿ ಕೊಟ್ಟಿದ್ರಂತೆ. ಬಟ್ 2013 ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಎಲೆಕ್ಷನ್ ಕಮಿಷನ್ಗೆ ಕೊಟ್ಟಿದ್ದ ತಮ್ಮ ಆಸ್ತಿಪಾಸ್ತಿ ಅಫಿಡವಿಟ್ನಲ್ಲಿ ಸಿದ್ದರಾಮಯ್ಯ ಅವರು ಈ ಗಿಫ್ಟ್ ಬಗ್ಗೆ ತಿಳಿಸೇ ಇರಲಿಲ್ವಂತೆ. ಚುನಾವಣಾ ಆಯೋಗಕ್ಕೆ ಸ್ಪಷ್ಟವಾದ ಹಾಗೂ ಪೂರ್ಣವಾದ ಮಾಹಿತಿ ನೀಡದೆ ಇರೋದು ಚುನಾವಣಾ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿದ ಹಾಗೆ, ಇದು ಜನಪ್ರತಿನಿಧಿಗಳ ಕಾಯ್ದೆಯನ್ನು ಕೂಡ ಧಿಕ್ಕರಿಸಿದಂತೆ ಅನ್ನೋದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರೋಪ. ತಮ್ಮ ಪತ್ನಿಗೆ ಒಂದು ನಿವೇಶನಕ್ಕೆ 2 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂತ ಒಟ್ಟು 14 ನಿವೇಶನಗಳು ಸುಮಾರು 63-64 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂತ ನಿವೇಶನವನ್ನ ತಮ್ಮ ಪತ್ನಿಗೆ ಇವತ್ತು ಸೈಟ್ ಅಲಾಟ್ ಆಗಿರ್ತಕ್ಕಂಥದ್ದು, ಇದನ್ನ ಇವತ್ತು ರಾಜ್ಯದ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಹುಶಃ ತಮ್ಮ ಅವಧಿಯಲ್ಲಿ ಅವ್ಯವಹಾರ ನಡೆಸಿ ತಮ್ಮದೇ ಸರ್ಕಾರದಿಂದ ಪರಿಹಾರವನ್ನ ಕೇಳಿರ್ತಕ್ಕಂತ ಮುಖ್ಯಮಂತ್ರಿಗಳು ಈ ದೇಶದಲ್ಲಿ ಯಾರು ಇದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. 40-60 ನಿವೇಶನ ಮತ್ತು 14 ನಿವೇಶನಗಳನ್ನು ಏನು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಕೊಟ್ಟಿದ್ದಾರೆ, ಸಂಪೂರ್ಣವಾಗಿ ಇದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಯಾರೋ ಪಾಪ ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ನಿವೇಶನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಸಿಕ್ಕಿದೆ ಅಂತಕ್ಕಂಥದ್ದು. ಸಿದ್ದರಾಮಯ್ಯ ಅವರ 2013 ಅಫಿಡವಿಟ್ನಲ್ಲಿ ಅವರ ಹೆಂಡತಿ ಹೆಸರಿನಲ್ಲಿರೋ ಜಮೀನಿನ ಬಗ್ಗೆ ಉಲ್ಲೇಖವೇ ಇಲ್ಲವಾದರೂ 2018 ಅಫಿಡವಿಟ್ನಲ್ಲಿ ಅವರು ತಮ್ಮ ಪತ್ನಿ ಮಾಲೀಕತ್ವದಲ್ಲಿ ಜಮೀನಿದೆ ಅನ್ನೋದನ್ನು ಡಿಕ್ಲೇರ್ ಮಾಡಿದ್ರು. ನನ್ನ ಪತ್ನಿಯ ಸಹೋದರ 2010 ನನ್ನ ಪತ್ನಿಗೆ ಈ ಜಮೀನನ್ನು ಗಿಫ್ಟ್ ಆಗಿ ಕೊಟ್ಟಿದ್ರು ಅಂತ ಅವರೇ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ 2020 ಮೂಡಾ 50-50 ಅನುಪಾತದ ವ್ಯವಹಾರವನ್ನ ಜಾರಿಗೆ ತಂತಲ್ವಾ. ಇದರ ಪ್ರಕಾರ ಯಾವುದೇ ಬಡಾವಣೆ ನಿರ್ಮಾಣ ಮಾಡುವಾಗ ನಗರಾಭಿವೃದ್ಧಿ ಪ್ರಾಧಿಕಾರ ರೈತರನ್ನ ಒಪ್ಪಿಸಿ ಭೂಸ್ವಾಧೀನ ಮಾಡಬೇಕಾಗತ್ತೆ. ಹೀಗೆ ಮಾಡಬೇಕಾದ್ರೆ ರೈತರಿಗೆ ಪರಿಹಾರ ರೂಪದಲ್ಲಿ ಭೂಮಿಯ ಮೌಲ್ಯದಷ್ಟೇ ಹಣವನ್ನ ಅಥವಾ 50% ನಿವೇಶನಗಳನ್ನ ನೀಡುವ ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಇವೆರಡು ಆಗದಿದ್ರೆ ವಶಪಡಿಸಿಕೊಂಡ ಜಮೀನಿನಷ್ಟೇ ಮೌಲ್ಯದಷ್ಟು ಜಮೀನನ್ನ ಇನ್ನೊಂದ್ ಕಡೆ ಗುರುತು ಮಾಡಿ ಕೊಡಬೇಕಾಗತ್ತೆ. ಸರಿ, ಸಿದ್ದರಾಮಯ್ಯ ಅವರ ಪತ್ನಿಗೂ ಹೀಗೆ ಪರ್ಯಾಯ ಜಮೀನು ಸಿಕ್ತು. ಈ ಜಮೀನು ಸಿಕ್ಕಿರೋದು ಮೈಸೂರಿನ ವಿಜಯನಗರದಲ್ಲಿ. ಒಟ್ಟು 38,284 ಚದರ ಅಡಿ ಜಾಗ, ಅಂದ್ರೆ 0.88 ಎಕರೆ.
ಇನ್ನು ನಿಖರವಾಗಿ ಹೇಳಬೇಕಂದ್ರೆ 14 ಹೌಸಿಂಗ್ ಸೈಟ್ಗಳು, ಈ ಸೈಟ್ಗಳ ಬೆಲೆ ಸುಮಾರು 20 ಕೋಟಿ ರೂಪಾಯಿ. ಯಾವಾಗ್ಲೂ ತಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಕಾ ಪ್ರೂಫ್ ಇಟ್ಕೊಂಡು ಮಾತಾಡೋ ಸಿದ್ದರಾಮಯ್ಯ ಮೂಡ ವಿಚಾರದಲ್ಲಿ ಮಾತ್ರ ಫುಲ್ ಎಡವಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಅನುಮಾನ ಎಂಥ ಮೂಡಾತ್ಮರಿಗೂ ಬಂದೇ ಬರುತ್ತೆ. ಆನ್ ಟಾಪ್ ಆಫ್ ಇಟ್, ಸಿದ್ದರಾಮಯ್ಯನವರು ಹೇಳಿರೋ ಕೆಲವು ಮಾತುಗಳು ಅವರ ಸ್ಥಾನಕ್ಕೆ ಹಾಗೂ ಅವರು ಕಟ್ಕೊಂಡಿರೋ ಸಮಾಜವಾದಿ ಇಮೇಜ್ಗೆ ಕಂಪ್ಲೀಟ್ ವ್ಯತಿರಿಕ್ತವಾಗಿದೆ. ಫಾರ್ ಎಕ್ಸಾಂಪಲ್, ತಮಗೆ ಕೊಟ್ಟಿರೋ 14 ಹೌಸಿಂಗ್ ಸೈಟ್ಗಳನ್ನ ಮೂಡಾಗೆ ವಾಪಸ್ ಅವರು ಕೊಡಬೇಕು ಅಂತ ಒತ್ತಡ ಬಂದಾಗ ಅವ್ರು ಹೇಳಿದ ಮಾತು, 62 ಕೋಟಿ ಕೊಟ್ಟು ವಾಪಸ್ ತಗೊಳ್ಳಿ ಅಂತ ಹೇಳುದು ಖಂಡಿತ ಒಬ್ಬ ಸಮಾಜವಾಗೃದಿ ಸಿಎಂಗೆ ಶೋಭೆ ತರುವಂತದ್ದಲ್ಲ. ನಾವು 3 ಎಕರೆ 16 ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಬಿಟ್ಟಿದ್ದಾರೆ, ಸೈಟ್ ಮಾಡಿ ಇದನ್ನ ಹಂಚಿಬಿಟ್ಟಿದ್ದಾರೆ. ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ, ಸೈಟು ವಾಪಸ್ ತಗೊಂಡು 3 ಎಕರೆ 16 ಗುಂಟೆಗೆ ಎಷ್ಟು ಕಾಂಪನ್ಸೇಷನ್ ಕೊಡಬೇಕು ಅದು ಕೊಟ್ಬಿಡ್ಲಿ. 60 ಕೋಟಿ ಆಗುತ್ತೆ, ಕೊಟ್ಬಿಡ್ಲಿ. ಹಾಗಾದ್ರೆ ಸಿದ್ದರಾಮಯ್ಯ ಇಲ್ಲೇ ನೋಡಿ ಸಿಕ್ಕಾಕೊಂಡು ಬಿದ್ದಿರೋದು. ಇಂಟ್ರೆಸ್ಟಿಂಗ್ ಅಂದ್ರೆ 2018 ತಮ್ಮ ಅಫಿಡವಿಟ್ನಲ್ಲಿ ಇದೇ ಜಮೀನಿನ ಬೆಲೆ ಬರೋಬ್ಬರಿ 25 ಲಕ್ಷ ರೂಪಾಯಿ ಅಂತ ಅವರೇ ಡಿಕ್ಲೇರ್ ಮಾಡಿದ್ರು. ಈಗ ನೋಡಿದ್ರೆ 62 ಕೋಟಿ ಕೊಡಿ ಅಂತ ಅವರೇ ಡಿಮ್ಯಾಂಡ್ ಮಾಡ್ತಿದ್ದಾರೆ. 6 ವರ್ಷದಲ್ಲಿ ಯಾವ್ದಾದ್ರೂ ಜಮೀನಿನ ರೇಟು 25 ಲಕ್ಷದಿಂದ 62 ಕೋಟಿಗೆ ಜಂಪ್ ಆಗೋದುಂಟ? ಇದೇ ಈಗ ವಿಪಕ್ಷಗಳ ಕೈಗೆ ಸಿದ್ದರಾಮಯ್ಯ ವಿರುದ್ಧ ಸಿಕ್ಕಿರೋ ಅಸ್ತ್ರವಾಗಿದೆ. ಹಲವಾರು ಅನುಮಾನಗಳು ಇದರಲ್ಲಿ ಕಾಡ್ತಾ ಇದೆ. ಅದರಿಂದ 50-50 ಅನ್ನೋದೇ ದೊಡ್ಡ ಅಕ್ರಮ. ಸರ್ಕಾರದ ಅನುಮೋದನೆ ನನಗಂತೂ ಕಾಪಿ ಸಿಕ್ಕಿಲ್ಲ ಇದುವರೆಗೂ. ಆದ್ದರಿಂದ ಇದು ಪೂರ್ತಿ ಇವಾಗ ಏನ್ ಮಾಡಿದ್ದಾರೆ, ಸುಮಾರು 1,000 ಕೋಟಿ ಬೆಲೆ ಬಾಳುವಂತ ಆಸ್ತಿಯನ್ನ ಪರಭಾರೆ ಮಾಡಿದ್ದಾರೆ. ಇನ್ನೊಂದು ಕಡೆ ನೋಡಿ, 3.16 ಎಕರೆ ಜಮೀನಿನ ಬಗ್ಗೆ ಮತ್ತೊಂದು ಸ್ಫೋಟಕ ವಿಚಾರ ಬಯಲಿಗೆ ಬಂದಿದೆ. ಹೋರಾಟಗಾರರೊಬ್ರು ಮಲ್ಲಿಕಾರ್ಜುನ್ 3.16 ಎಕರೆ ಭೂಮಿಯನ್ನ ಖರೀದಿಸಿದ್ದೇ ಸುಳ್ಳು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಭಾವ ನಕಲಿ ದಾಖಲೆಗಳನ್ನ ಬಳಸಿಕೊಂಡು ಜಮೀನನ್ನ ಪಡೆದಿದ್ದಾರೆ. 1992ರಲ್ಲಿ ಮೂಡಾದಿಂದ ಭೂಮಿಯನ್ನ ಸ್ವಾಧೀನ ಪಡಿಸಿಕೊಂಡಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಇನ್ನು ಬಿಜೆಪಿ ನಾಯಕ ಎಚ್ ವಿಶ್ವನಾಥ್ ಅವರು, ಈ ಜಮೀನು SC ST ಮಾಲೀಕರ ಹೆಸರಿನಲ್ಲಿ ಡಿನೋಟಿಫೈ ಆಗಿರೋದಂತೂ ಅದನ್ನ ಮಲ್ಲಿಕಾರ್ಜುನ್ ಖರೀದಿ ಮಾಡಿರೋದೇ ಅಪರಾಧ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಮಣ್ಣಿಗೋಸ್ಕರ ಯಾಕೆ ಆಸೆ ಪಡ್ತಾ ಇದ್ದೀರಾ? ಒಬ್ಬ ಮುಖ್ಯಮಂತ್ರಿ ಮಣ್ಣಿಗೋಸ್ಕರ ಯಾಕೆ ಆಸೆ ಪಡ್ತಾ ಇದ್ದೀರಾ? 3 ಎಕರೆ 16 ಒಬ್ಬ ದಲಿತಂದ್ರಿ ಅದು ಹ್ಯಾವ್ ಟೇಕನ್ ದ ಪರ್ಮಿಷನ್ ಆಫ್ ದ ಗವರ್ಮೆಂಟ್ ಟು ಪರ್ಚೇಸ್ ದಟ್ ಲ್ಯಾಂಡ್. ಯಾರೋ ನೀವು ಬಾಂಬ್ ಇದ್ದಾರೆ ಯಾರು ತಗೊಂಡವ್ರಿ, ಅವ್ರ ಹತ್ರ ಅರಿಶಿನ ಕುಂಕುಮ ಏನ್ರಿ? ನಿನ್ ಜನಕ್ಕೆ ಅರ್ಥ ಆಗಲ್ಲ ಅನ್ಕೊಂಬಿಟ್ಟು ಸಿದ್ದರಾಮಯ್ಯ, ಜನ ಬುದ್ಧಿವಂತರಿದ್ದಾರೆ. ಜನ ನೀವು ದಡ್ಡರಾಗ್ತಾ ಇದ್ದೀರಾ, ಜನ ಬುದ್ಧಿವಂತರಾಗ್ತಾ ಇದ್ದಾರೆ. ನೋಡಿ, ಒಂದು ಮೂಡ ಹಗರಣ, 31.6 ಎಕರೆ ಭೂಮಿ ಸಿದ್ದರಾಮಯ್ಯ ಅವರನ್ನ ಇನ್ನಿಲ್ಲದಂತೆ ಹೆಂಗೆಲ್ಲ ಕಾಡ್ತಿದೆ ಅಂತ. ತಾನು ಭ್ರಷ್ಟಾಚಾರ ವಿರೋಧಿ, ಫುಲ್ ಕ್ಲೀನ್, ಫುಲ್ ಟ್ರಾನ್ಸ್ಪರೆಂಟ್, ಫುಲ್ ಸಮಾಜವಾದಿ ಅಂತ ಹೇಳಿದ್ರ ಮೇಲೆ ಅವರು ಚುನಾವಣಾ ಆಯೋಗಕ್ಕೆ ಸುಳ್ಳು ಮಾಹಿತಿ ನೀಡಿದ್ದಾರೆ ಅನ್ನೋ ಆರೋಪ ಬಂದಿದೆ. ಈಗಿರೋ ಪ್ರಶ್ನೆ, ಅವರು ಸಿಎಂ ಕುರ್ಚಿಲಿ ಉಳಿತಾರಾ ಅನ್ನೋದು.